ಕರಿ ಬಾ, ಎಲ್ಲಾರು ಟಿವಿ ಮುಂದೆ ಕುಂತಿರಲ್ಲ. ಹಾ, ಅದಕ್ಕೆ ಅಂತೇನು ಮತ್ತ? ಯಾಕಂದ್ರೆ ನಾನು ಎರಡು ದಿವಸ ಆತ ಇಲ್ಲಿ ಬೆಂಗಳೂರಿಗೆ ಬಂದ ಸಮುದತ್ತಿಂದ. ಇಲ್ಲಿ ಏನು ಮಳಿ ವಾತಾವರಣ ಭಾಳ ಐತಿ, ಹವಾಮಾನ ಭಾಳ ವಿಪರೀತ ಐತಿ, ರಾಜಕೀಯ ಪರಿಸ್ಥಿತಿ ಭಾಳ ಉಲ್ಬಣ ಆಗೈತಿ, ಹಂಗೆ ಹಿಂಗೆ ಅಂತೇನೋ ಸುದ್ದಿ ಕೇಳಿದ್ನಿ, ಪೇಪರ್ನಾಗು ನೋಡಿದ್ನಿ, ಟಿವಿಯಾಗು ನೋಡಿದ್ನಿ, ಬಂದಿನ ಹಂಗೆ. ಅಲ್ಲಿಂದ ಬಂದು ನೋಡ್ತೇವೆ ಇಲ್ಲಿ ಏನು ಇಲ್ಲೇ ಇಲ್ಲ, ಕೆಟ್ಟ ಬಿಸಿಲು, ರಣ 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 ಬಿಸಿಲು. ನಮ್ಮ ಊರಾಗ ಹಿಂಗಿಲ್ರಿಪ್ಪ, ನಮ್ಮ ಮಲಪ್ರಭಾ ದಂಡಿ ಆರಾಮ ತಂಪಿರ್ತದೆ. ಈಗ ಇಲ್ಲಿ ರಾಜಕೀಯ ಪರಿಸ್ಥಿತಿ ನೋಡ್ಬೇಕಂದ್ರೆ ಭಾಳ ವಿಚಿತ್ರ ಐತ್ರಿ. ಯಡಿಯೂರಪ್ಪ ಅವ್ರ ವಿರುದ್ಧ ಸದಾನಂದ ಗೌಡರು ಅದು ಏನು ಹರಸಾಹಸ ಮಾಡಿ, ಸಾಕಷ್ಟು ಪರಿಶ್ರಮ ಪಟ್ಟು ತಿಳಿಕೆಯಾಡಿ ಏನೋ ಬಜೆಟ್ ಮಂಡನೆ ಅಂತೂ ಮಾಡಿ. ಆ ಬಜೆಟ್ ಮಂಡನೆ ಯಾರಿಗೆ ಉಪಯೋಗ ಆಗೈತೋ ಇಲ್ಲೋ ನಮಗಂತೂ ಗೊತ್ತಿಲ್ಲ, ನಾವು ಅದನ್ನು ವಿಚಾರ ಮಾಡಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಈಗ ನಮಗಂತೂ ಏನು ಉಪಯೋಗ ಆಗಿಲ್ಲ, ಅದ ಕಲಾವಿದರಿಗೇನು ಉಪಯೋಗ ಆಗಿಲ್ಲರಿ ಈಗ. ಯಾಕಂದ್ರೆ ಕಲಾವಿದರಿಗೆ 60 ವರ್ಷಕ್ಕೆ ಮಾಶಾಸನ ಇಟ್ಟಾರ, 60 ವರ್ಷ ಮಟ್ಟ ಯಾರು ಜೀವಂತ ಇರ್ತಾರಪ್ಪ? ಇದ್ರೂ ಅಡ್ಡಾಡಕ್ಕರ ಬರ್ಬೇಕಲ್ಲ, ಅವರು ವಯಸ್ಸಾದಿಂದ ಅಡ್ಡಾಡ್ಕೊಂತ ಬೆಂಗಳೂರಿಗೆ ಬರೋದ್ರಾಗಂದ್ರೆ ನಡಬರ್ಕ ದಾರ್ಯಾಗ ಶಿವಾಯಿನಮ್ಮ. ಈಗ ಸಿದ್ಧಲಿಂಗನ ಕತಿ ಹೇಳೋಣಲ್ಲ ಅವ್ರು ಸ್ವಲ್ಪ. ಸಿದ್ಧಲಿಂಗನ ಪಾಲಿಟಿಕ್ಸ್ ಅಂತ ಹೇಳಿ, ಸಿದ್ಧಲಿಂಗನ ನೀವು ಯಾವ ವಿಚಾರ ಕೇಳ್ರಿ, ನೀವು ರಾಜ್ಯದ್ದಿರ್ಬೋದು ಕೇಂದ್ರದ್ದಿರ್ಬೋದು, ಯಾವ ವಿಚಾರ ಎಲ್ಲೇ ಇರಲಿವು ಅವಾಗ ಸಡನ್ನಾಗಿ ಸುದ್ದಿ ಮುಟ್ಟಿರ್ತಿದ್ದು. ಆದರೆ ನೀವು ನೋಡು ಹೆಂಗಲ್ಲ ಬೇರೆ, ಅವನು ನೋಡು ಹೆಂಗಲ್ಲ ಬೇರೆ, ನಿಮ್ಮ ವಿಚಾರ ಬೇರೆ, ಅವನ ವಿಚಾರ ಬೇರೆ. ಅವನು ಸಿದ್ಧಲಿಂಗರ ಶಾಲಿ ಒಳಗೆ ಮಾಸ್ತರ್ ಕೇಳಿದರು, ನೋಡ್ರಪ್ಪ ವಿನಾಕಾರಣ ಕಾರಣ ಇಲ್ಲದ ನಗ ಅವ್ರಿಗೆ ಏನಂತಾರ, ವಿನಾಕಾರಣ ಕಾರಣ ಇಲ್ಲದ ನಗ ಅವ್ರಿಗೆ ಏನಂತಾರ ಹೇಳ್ರಿ. ಕಲ್ಲಪ್ಪದ್ ನಿಂತ, ಸರ ನಾ ಹೇಳ್ತೇನೆ ರೀ. ಏ ನೋಡ್ರ ಸುಮ್ಮನ ನೀವು ಸಿದ್ಧಲಿಂಗ, ಸರ ನಾ ಹೇಳ್ತೇನೆ ರೀ ಅಂದ. ಎದ್ ನಿಂತ ಸಿದ್ಧಲಿಂಗ, ಸರ ಕಾರಣ ಇಲ್ಲದ ವಿನಾಕಾರಣ ನಗ ಅವರಿಗೆ ಮುಖ್ಯಮಂತ್ರಿ ಸದಾನಂದ ಗೌಡರು ಅಂತಾರ್ರಿ ಅಂದ. ನಾವು ಹಾಂಗೆ ಸ್ವಲ್ಪ ಎಣ್ಣೆ ಮಿನಿಸ್ಟರ್ ಕಡೆ ಹೋಗಿ, ಅಲ್ಲೇ ನಮ್ಮ ಊರಾಗ ದೊಡ್ಡ ಸೌಂಡ್ ಸಿಸ್ಟಮ್ ಹಚ್ಚಿ ಮೊದಲು ಹಚ್ಚಿ ಅಗದಿ ಪದ್ಧತಿರು ಹವಾ ಎಬ್ಸಿದ್ರು. ಅಲ್ಲಿ ಏನು ಸೌಂಡು ಸ್ಪೀಕರು ನೋಡಿ ಇನ್ನೇನು ಭಯಂಕರ ಖುಷಿಯಾಗಿತ್ತು ಎಲ್ಲ ಮಂದಿಗೆ. ಅತ್ತಿಂದ ಸಿದ್ಧಲಿಂಗ ಬಂದ, ಸಿದ್ಧಲಿಂಗ ಎಣ್ಣೆ ಮಿನಿಸ್ಟರ್ ಅಗದಿ ಆಪ್ತ ಸ್ನೇಹಿತ. ಅವ ಆಚೆ ಕಡೆ ಬರೋದು ನೋಡಿದ ಅವನ ಇಲ್ಲೇ ಎಲ್ಲಪ್ಪ ನಾವು ಏನಂದ, ಏ ಸಿದ್ಧಲಿಂಗ ಬರಾಕತ್ತಾನ, ಬಂದ್ ಮಾಡ್ರಿಪ್ಪ ಅದನ್ನ ಸೌಂಡ್ ಸಿಸ್ಟಮು ಅಂದ. ಏ ಎಣ್ಣೆ ಮಿನಿಸ್ಟರ್ ಪರಮ ಆಪ್ತ ಮಿತ್ರವ, ಬಂದವನ ಡ್ಯಾನ್ಸು ಶುರು ಮಾಡ್ತಾನೆ, ಅದರಾಗ ರೆಕಾರ್ಡ್ ಅಂತದ ಹಾಕಿದ್ರು, ಡಂಕನಕ್ಕ ಡಂಕನಕ್ಕ ಡಂಕನಕ್ಕ. ಎಲ್ಲ ಹಿರಿಯರು ಕೂಡಿ, ತಾಲೂಕು ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲರೂ ಕೂಡಿ ಒಟ್ಟು ಸಿದ್ಧಲಿಂಗನ ಬೆಂಗಳೂರಿಗೆ ಕಳಿಸ್ಬೇಕು, ನಮ್ಮ ಕೆಲಸ ಎಲ್ಲ ಮಾಡ್ಕೊಂಡು ಬರಾಕ ಅಂಥೇಳಿ ವಿಧಾನಸೌಧ ಕಳಿಸ್ಬೇಕು ಅವನಂತೇಳಿ ಎಲ್ಲರೂ ಕೂಡಿ ರೆಡಿ ಮಾಡಿ ಅವರಷ್ಟು ಇವರಷ್ಟು ಪಟ್ಟಿ ಕೂಡಿ ಸಿದ್ಧಲಿಂಗನ ಕೈಯಾಗಿ ಕೊಟ್ಟು ಬೆಂಗಳೂರಿಗೆ ಕಳಿಸಿದ್ರು. ಇವು ಸಿದ್ಧಲಿಂಗ ಬಂದವನ ಅಂದ್ರೆ ವಿಧಾನಸೌಧದಾಗ ಹೋಗಿ ನೋಡಿ ಮಾತಾಡಿ ಊರಿಗೆ ಹೋಗ್ಬಿಟ್ಟು, ಊರಿಗೆ ಹೋದ್ಕೊಳ ಅಲ್ಲೋ ಏನು ಮಾತಾಡಿ ಬಂದೋ ಹೆಂಗೆ ಏನು ಅಂತ ಕೇಳಿದ್ರಂತ ಸಿದ್ಧಲಿಂಗಗೆ. ಏ ಏನು ವಿಧಾನಸೌಧನು, ನಮ್ಮ ಊರನ್ನ ಧರ್ಮಶಾಲಿಗಾಗಿ ಇನ್ನೂ ಮಂದಿರ ಇರ್ತತಿ, ಅಲ್ಲಿ ವಿಧಾನಸೌಧದಾಗ ಯಾರು ಇಲ್ಲೇ ಇಲ್ಲಪ್ಪ, ಏನು ರಣ 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 ಅನ್ನಕತ್ತೆ ಅಲ್ಲಿ ಅಂತಂದ ನೀವು ಸಿದ್ಧಲಿಂಗ ಅಂದ್ರೆ ಮತ್ತೆ ಎಲ್ಲಿ ಹೋಗ್ಯಾರು ಅವರು ಕೇಳಿದ ಕುಳೆ ಅಂದ್ರೆ ಹೇಳ್ಯಾ ನೀವು ಸಿದ್ಧಲಿಂಗ ವಿಧಾನಸೌಧದಾಗ ಇಲ್ಲೊಂದು ಕುಳೆ ಅಂದ್ರೆ ಅದು ಯಾವುದೋ ಸ್ಕರ್ಟ್ನಾಗ ಹೋಗಿ ಕುಂತಿದ್ರಂತ್ರಪ್ಪ ಅಷ್ಟು ಕೂಡಿ. ಆ ಸ್ಕರ್ಟಿಗೆ ಹೋಗಿ ನಾನು ಅಲ್ಲಿ ಹೋಗಿ ನಮ್ಮ ಎಮ್ ಎಲ್ ಎ ಅವ್ರಿಗೆ ಕೇಳ್ತೇನೆ, ಯಾಕೆ ಓ ಸಿದ್ಧಲಿಂಗ ಊರು ಬಿಟ್ಟು ಇಲ್ಲಿ ಯಾಕೆ ಬಂದಿಪ್ಪ, ಮತ್ತೆ ನಾವು ಊರಾಗ ಇದ್ರೆ ಕಿಟಕಿಟಿ ಜಾಸ್ತಿ ಆಕತಿ, ರಾತ್ರಿ ಬಂದು ಬಂದು ಬಾಗಲ ಬಡಿತೀರಿ, ಹಗಲಿ ಬಂದು ಬಂದು ಬಾಗಲ ಬಡಿತೀರಿ, ಕರೆಂಟ್ ಇಲ್ಲ, ನಳ ಇಲ್ಲ, ನೀರಿಲ್ಲ, ರಸ್ತೆ ಇಲ್ಲ, ನಡಬರ್ಕ ಮನೆಯಿಂದ ದವಾಖಾನಿಗೆ ಹೋಗೋದ್ರಾಗ ಹೆಣ್ಮಕ್ಳು ಡಿಲಿವರಿ ಆತ್ರಿ, ಅಂಥ ರೋಡ್ ಅದಾವ್ರಿ ಅಂಥೇಳಿ ಎಲ್ಲ ಏನೇನೋ ಮಾತಾಡ್ತಿರ್ತಿರಪ್ಪ, ಅದು ಬೇಸರ ಆಗೈತೆ ಅಂಥೇಳಿ ಇಲ್ಲಿ ನಾವು ಬಂದು ಎಲ್ಲರೂ ಕೂಡಿ ಸ್ಕರ್ಟ್ನಾಗ ಕುಂತೇವಿ. ಇಲ್ಲಿ ಬಂದೆ ಜನ ಕಿರಿಕಿರಿ ಇಲ್ಲ, ನೀರಿಲ್ಲ, ರೋಡ್ ಇಲ್ಲ, ಕರೆಂಟ್ ಇಲ್ಲ, ಯಾರು ಫೋನ್ ಮಾಡ್ತಾ ಇಲ್ಲ, ಅದು ಹಳ್ಳಿ ಆಗಿದ್ರೆ ರೋಡ್, ನಮ್ಗೆ ರೋಡ್ ಆಗಿಲ್ರಿ, ನಮ್ಮ ನೀರು ಇಲ್ಲರಿ, ಕುಡಿಕ್ ನೀರು ಇಲ್ಲರಿ, ಏನು ಮಾಡ್ತಾ ಇದ್ರಿ, ನಿಮ್ಗೆ ಓಟ್ ಕೊಟ್ಟಿದ್ದಂತ ಅದಕ್ಕೆ ನೀವು ಅಂತಾರೆ ನಮ್ಮ ನಾಯಕರ ತಂದಿತ್ತು ಆರಾಮಿದ್ದೆ. ಊರಾಗ ತಾಲೂಕು ಪಂಚಾಯಿತಿ ಮೆಂಬರ್ ಇದ್ದೀವಿ ಸಿದ್ಧಲಿಂಗ, ತಾಲೂಕು ಪಂಚಾಯಿತಿ ಮೆಂಬರ್ ಇದ್ದ
ಎಲ್ಲ ಮೆಂಬರ್ಗಳು ಹಿಂಗೆ ಕುಂತಿರ ಅವರು. ಆದ್ರೆ ಇವು ಸಿದ್ಲಿಂಗ್ ಒಟ್ಟ ಯಾರನ್ನು ಮಾತಾಡ್ಸಿಕೊಡಂಗಿಲ್ಲ. ನೀವು ಯಾರು ಒಂದು ಹಾಂ ಅದನ್ನು ಹಿಂಗೆ ಮಾಡು ಅನ್ರಪ್ಪ, ಹಂಗೆ ಮಾಡು ಹಿಂಗೆ ಅನ್ನೋದ್ರ ಏ ಮಾತಾಡಕ್ಕೋಬೇಡ್ರಿ, ಮಾತಾಡಕ್ಕೋಬೇಡ್ರಿ ಅಂದೆ ಅನ್ನವ. ಒಟ್ಟ ಯಾರನ್ನು ಯಾರ ಕಡೆ ಯಾರು ಮಾತಾಡ್ಸಿಕೊಡವಲ್ಲ. ಏನ ನೀವು ಮಾತಾಡಿದ್ರೆ ನಾ ಊರು ಹೊರಗಿನ ತೋಟದ ಮನೆಗೆ ಹೋಗಾವ ನೋಡ. ನಾವ ಮಾತಾಡಿದ್ವಿ ಊರು ಹೊರಗಿನ ತೋಟದ ಮನೆಗೆ ಹೋಗಾವ. ನಾ ಒಬ್ಬನ ಹೋಗೋದಿಲ್ಲ, ನಾನು ಜೋಡಿ ಒಂದು 20 ಮಂದಿನ ಕರ್ಕೊಂಡು ಹೋಗಿಬಿಡವ ಮತ್ತ ಅನ್ನವ. ಅವ್ರ ಮೊಟ್ಟ ಹೆದರ್ಸವ ಹೆದರ್ಸವ. ಕಡೀಕ ಇವು ಸಿದ್ಲಿಂಗ್ ಎಷ್ಟು ದಿವಸ ಅಂತ ತಡಿತಾರ್ರಿ ಅವ್ರ. ಅವ್ರು ಹಂಗೆ ಮಾಡಿ ಹೋಗ್ತಿದ್ರು ಹೋಗಪ್ಪ ಅಂತಂದ್ರು ಒಂದ್ಸರಿ ಎಲ್ಲಾರನ್ನು ಕರ್ಕೊಂಡು ಹಾದಿವ. ಆಮೇಲೆ ಮತ್ತೆ ಅದ್ರದ್ದು ಆಮಿಷ ಹೆಚ್ಚಿದ್ರು ಅವ್ರು ಅಷ್ಟು ಮಂದಿ ಹೊಳೆ ಬಂದ್ಬಿಟ್ರು ಅವ್ರು. ಇವು ಸಿದ್ಲಿಂಗ್ ಒಬ್ಬ ಅದ ತಾಲೂಕ ರಾಜಕಾರಣಿ ಬೇಡ ಬೇಡ ನಮಗೆ. ತಮ್ಮ ತಾಲೂಕ ಪಂಚಾಯತಿ ಅದು ಇದು ಪಂಚಾಯತಿ ಗ್ರಾಮ ಮಟ್ಟ ಬೇಡ ಬೇಡ ನಮಗೆ. ಏಕದಮ್ ಎಮ್ ಎಲ್ ಎ ನಾಯಕ ಬಿಡೋಣ ಅಂಥೇಳಿ ಅಗದಿ ನೀಟಾಗಿ ತಯಾರಿ ಮಾಡ್ಕೊಂಡವನ ಅಂದ್ರೆ ಒಂದು ಪಕ್ಷಕ್ಕೆ ಬಂದ. ಒಂದು ಪಕ್ಷದವ್ರ ಹತ್ರ ಬಂದವನ ಅಂದ್ರೆ ಕೇಳಿದ, ಮತ್ತು ಹಿಂಗೆ ನಾವು ಎಮ್ ಎಲ್ ಎ ಸೀಟ್ ಕೇಳಕ್ಕೆ ಬಂದೇವ್ರಿ, ಮತ್ತು ನಮಗೆ ಎಮ್ ಎಲ್ ಎ ಸೀಟ್ ಕೊಟ್ಟು ಬಿಡ್ರಿ, ಈಗ ಡಿಕ್ಲಿಯರ್ ಗೆದ್ದಂಗೆ ನಾನು. ಅವ್ರ ಮುಂದೆ ಹೇಳಿದ ಎಷ್ಟು ಅನುಭವ ಐತ್ರಿಪ್ಪ ನಿಮಗೆ ಅಂತಂದ್ರೆ ರಾಜಕೀಯ ಮಂದಿ. ಏ ನಮಗೆ ಭಾಳ ಅನುಭವ ಐತ್ರಿ, ಭಾಳ ಅನುಭವ ಐತಿ. ಮತ್ತು ನೀವು ಏನೇನು ಮಾಡಿರಿ ರಾಜಕಾರಣದೊಳಗೆ? ಎಲ್ಲ ಮಾಡ್ಯಾವ್ರಿ ನಾವು, ಏನು ಮಾಡಬಾರ್ದು ಮಾಡುವುದು ಎಲ್ಲ ಮಾಡ್ಯಾವ್ರಿ. ಈಗ ಮತ್ತು ರಾಜಕಾರಣದೊಳಗೆ ನಮ್ಮ ಪಕ್ಷದೊಳಗೆ ಬರಬೇಕಂದ್ರೆ ಒಂದು ಕಂಡೀಷನ್ ಐತಿ. ಏನು ಹೇಳ್ರಿ ಕಂಡೀಷನ್ ಏನು ಹೇಳ್ರಿ ಅಂತ ಸಿದ್ದಿಂಗ್. ಇವ ಕಂಡೀಷನ್ ಏನಪ್ಪ ಅಂತಂದ್ರೆ ಸುಳ್ಳು ಹೇಳಕ್ಕೆ ಬರಬೇಕು ಮೊದಲು. ಬರ್ತತನ ಸುಳ್ಳು ಹೇಳುವುದ್ರೆ ನಾವು ಹುಟ್ಟಿನಿಂದ ಸುಳ್ಳು ಹೇಳಿಲ್ರಿ, ಕರೆ ಅಂತೂ ಮಾತಾಡಿ ಗೊತ್ತಾಯಿಲ್ಲ ಅಂದಿವು ಸಿದ್ಲಿಂಗ. ಎಲ್ಲಿ ಅಂದ್ರೆ ಅವ್ರು ರಾಜ ಇಂಥ ಮನುಷ್ಯ ಎಲ್ಲಿ ಕುಡಿಯಿಲ್ಲ ನಮಗೆ ಅಂಥೇಳಿ ಸುಳ್ಳು ಹೇಳಕ್ಕೆ ಬರ್ತತನ ಅಂತ ಕೇಳಿದರು. ಹಿಂಗೆ ಸುಳ್ಳ ಮಜಾಕ್ ಅಂದಿರಿ ನಾನು. ನಾ ದೇವ್ರಾಂಡ್ರಿಪ್ಪ, ನಮಗೆ ಸುಳ್ಳು ಹೇಳಕ್ಕೆ ಬರೋಣ. ಟಿಕೆಟ್ ಕೊಡುವಂಗಿದ್ರೆ ಕೊಡ್ರಿ, ಇಲ್ಲಾದ್ರೆ ನಾವು ಪಕ್ಷೇತ್ರ ನಿಂತ ಅಲ್ಲಿ ಆರಾಮ್ಸೆ ಆರಿಸಿ ಬರ್ತೇವೆ ನಾವು. ಸುಮ್ಮನೆ ನಿಮ್ಮದು ಪಕ್ಷ ಐತೆ ಅಂತ ಹೇಳಿ ಕೇಳಕ್ಕೆ ಬಂದವ್ರು ನಾವು.